ಇನ್ನು ರಾಜ್ಯ ಬಿಜೆಪಿಯಲ್ಲಿ ಮುಂದುವರಿತಾ ಇದೆ ಗುಪ್ತ ಗುಪ್ತ ಸಭೆ ಭಿನ್ನ ಅಭಿಪ್ರಾಯ ಆಗದೇ ಇರೋದು ಈಶ್ವರಪ್ಪ ಮನೆಯಲ್ಲಿ ಸಭೆ ನಡೆದ ಬೆನ್ನಲ್ಲೇ ಇವತ್ತು ಅತೃಪ್ತರಿಂದ ಮತ್ತೊಂದು ಸಭೆ ನಡೀತಾ ಇದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆಯಂತೆ ಇತ್ತೀಚೆಗಷ್ಟೇ ಈಶ್ವರಪ್ಪ ಮನೆಯಲ್ಲಿ ಸಭೆಯಾಗಿತ್ತು ಈಗ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ಚಂದ್ರಪ್ಪ ಅರವಿಂದ ಲಿಂಬಾವಳಿ ಬಿಪಿ ಹರೀಶ್ ಸಿದ್ದೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಅಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಕುಮಾರ್ ಬಂಗಾರಪ್ಪ ಅವ್ರ ಜೊತೆಯಲ್ಲಿ ಎಲ್ಲ ಮಾತನಾಡ್ತಿರೋದು ಅಂದರೆ ಈ ಹಿಂದೆ ಬೆಳಗಾವಿನಲ್ಲಿ ಸಭೆ ಆಗಿತ್ತು ರಮೇಶ್ ಜಾರಕಿಹೊಳಿ ಅವರು ಸಭೆ ಮಾಡಿದ್ದರು ಯತ್ನಾಳ್ ಅವರು ಸಭೆ ಮಾಡಿದ್ದರು ಸಪ್ರೇಟಾಗಿ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಇದು ಮೇಲ್ಮೇಲೆ ತೋರಿಸ್ತಾನೇ ಇದೆ ಅವರವರಲ್ಲೇ ಗುಂಪುಗಾರಿಕೆ ಅವರವರಲ್ಲೇ ಭಿನ್ನಾಭಿಪ್ರಾಯ ವಿಜೇಂದ್ರ ಅವರ ನಾಯಕತ್ವವನ್ನು ನಾನು ಒಪ್ಪಿಲ್ಲ ಅಂತ ನಿನ್ನೆ ಮೊನ್ನೆ ಕೂಡ ಈಶ್ವರಪ್ಪ ಹೇಳಿದರು ಸೊ ವಿಜೇಂದ್ರ ನಾಯಕತ್ವದ ವಿರುದ್ಧ ಅವರ ಅಧ್ಯಕ್ಷಗಿರಿಯನ್ನು ಒಪ್ಪದವ್ರು ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪನವ್ರ ಮನೆಗೂಟು ಕೊಡ್ಬೇಕಂತ ಕೂಡ ಸಭೆಯನ್ನು ಮುಂದುವರಿಸಿದಿರಿ ಸರ್ ಒಂದು ಸಭೆಯ ಉದ್ದೇಶ ಸಭೆ ಏನು ಇಲ್ರಿ ಈಗ ನಂದು ಟೈಮ್ ಇದು ವಿಮಾನಕ್ಕೆ ಹೋಗಿ ಹುಬ್ಳಿಗೆ ಹೋಗ್ಬೇಕಾಗಿದೆ ನಾಳೆ ಬಯಲೊಂಗಲ ಕಾರ್ಯಕ್ರಮ ಇದೆ ಎಲ್ಲಾ ವಿಷಯವನ್ನು ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಅವ್ರು ಎಲ್ಲಾನು ಹೇಳ್ತಾರೆ ಎಲ್ಲಾನು ನಿಮ್ಗೆ ಯಾಕೆ ಸೇರಿದ್ದು ಅನ್ನೋದ್ರ ಬಗ್ಗೆ ಅವ್ರು ಕೇಳಿರ್ಬೇಕು ಹೌದು ನಾವು ನೋಡ್ರಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರು ಹಿಂದುತ್ವ ವಿಚಾರದವರು ಅವ್ರ ಮನೆಗೆ ಸಹಜವಾಗಿ ಚಾ ಹುಡ್ಲಕ್ಕೆ ಹೋಗಿದ್ದೀವಿ ಈಶ್ವರಪ್ಪನ ಪಾರ್ಟಿ ಕರೆತರ ಬಗ್ಗೆ ಕೂಡ ವ್ಯಕ್ತಪಡಿಸಿದ ನೋಡ್ರಿ ಅದು ಏನೈತಿ ಅದು ಏನೇ ಹೈಕಮಾಂಡ್ ನಿರ್ಣಯ ಮಾಡಬೇಕು ಈಶ್ವರಪ್ಪನವ್ರದು ಅವ್ರನ್ನ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ಯಾರ ಹೈಕಮಾಂಡ್ ಅವ್ನು ತಗೋಬೇಕಂತ ನಿರ್ಣಯ ಆದರೆ ನಾವೆಲ್ಲರನ್ನ ಸ್ವಾಗತಿಸ್ತೀವಿ ಹಾ ಅವ್ರನ್ನ ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವೇ ಯಾರೀ ಇವತ್ತಿನ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರೇ ಬರಲಿಲ್ಲ ಸರ್ ಹ್ಮ್ ಅದನ್ನು ನೀವು ಅರವಿಂದ್ ಲಿಂಬಾಳ ಕೇಳಿ ಹೇಳ್ತಾರೆ ಯಾಕೆ ಬಂದಿಲ್ಲ ಅನ್ನೋ ಎಲ್ಲರಿಗೂ ಗೊತ್ತಿದೆ ಅದು ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮಸೂದ್ ಅವರಿಂದ ಪಡ್ಕೊಳ ಮಸೂದ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅತೃಪ್ತರು ಸಭೆ ಸೇರ್ತಾನೆ ಇದ್ದಾರೆ ಕೇಳಿದ್ರೆ ಏನಿಲ್ಲ ಕ್ಯಾಶುವಲ್ ಆಗಿ ಟೀ ಕುಡಿಯಕ್ ಹೋಗಿದ್ವಿ ಊಟ ಮಾಡೋಕ್ಕೆ ಹೋಗಿದ್ವಿ ಅಂತಾರೆ ಏನು ನಡೀತಾ ಇದೆ ಬಿಜೆಪಿ ಆಂತರಿಕ ವಲಯದಲ್ಲಿ ಅರವಿಂದ ಆರ್ ಎಸ್ ಎಸ್ನವರು ನವರು ಮಧ್ಯಪ್ರವೇಶ ಮಾಡಿ ಒಂದು ಬಂಡಾಯ ಶಮನ ಸಭೆ ಮಾಡಿದ ನಂತರವೂ ಕೂಡ ಇನ್ನೂ ಬಂಡಾಯ ಆಗಿಲ್ಲ ಪ್ರತ್ಯೇಕ ಸಭೆಗಳು ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು ಈಗ ಆ ಮಾಜಿ ಸಚಿವರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಬಿ ಜೆ ಪಿ ಭಿನ್ನ ನಾಯಕರು ಯತ್ನಾಳ್ ಅವರು ಜಾರಕಿಹೊಳಿ ಅವರು ಪ್ರತಾಪ್ ಸಿಂಹ ಅವರು ಅರವಿಂದ್ ಲಿಂಬಾವಳಿ ಅವರು ಚಂದ್ರಪ್ಪ ಅವರು ಇವರೆಲ್ಲ ಸೇರಿಕೊಂಡು ಸಿದ್ದೇಶ್ವರವರು ಒಂದು ಸಭೆ ಕೂಡ ಮಾಡಿದ್ದಾರೆ ಈಗಷ್ಟೇ ಸಭೆ ಮುಗಿಸಿ ಯತ್ನಾಳ್ ಕೂಡ ಹೋದರು ಜಿ ಎಂ ಸಿದ್ದೇಶ್ವರ ಅವರು ಕೂಡ ಹೋಗಿದ್ದಾರೆ ಇದೊಂದು ರೀತಿಯಲ್ಲಿ ಮತ್ತೊಂದು ಪ್ರತ್ಯೇಕ ಸಭೆ ಅಂತ ಕೂಡ ಹೇಳಲಾಗ್ತಿದೆ ಮೊನ್ನೆ ರಾತ್ರಿ ಅಷ್ಟೇ ಈಶ್ವರಪ್ಪನವರ ನಿವಾಸದಲ್ಲೂ ಕೂಡ ಆ ಸಭೆ ಸೇರಿದ್ರು ಅಲ್ಲೂ ಕೂಡ ಈಶ್ವರಪ್ಪನವ್ರನ್ನ ಮರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಭಿನ್ನ ಮತಿಯ ನಾಯಕರು ಇದ್ದಾರೆ ಈಗ ಮತ್ತೊಂದು ಪ್ರತ್ಯೇಕ ಸಭೆ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಒಂದು ವಿಜೇಂದ್ರ ಅವರ ನಾಯಕತ್ವ ಇವ್ರಿಗಿಷ್ಟ ಇಲ್ಲ ವಿಜೇಂದ್ರ ಅವರು ಬದಲಾವಣೆ ಆಗಬೇಕು ಅಂತ ಒಂದು ಆಗ್ರಹ ಇಟ್ಕೊಂಡು ಇನ್ನೊಂದು ವಾಲ್ಮೀಕಿ ಪ್ರತ್ಯೇಕ ಹೋರಾಟ ಆ ಪ್ರತ್ಯೇಕ ಪಾದಯಾತ್ರೆ ಮಾಡಬೇಕು ಇದಕ್ಕೆ ಇನ್ನೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಮುಂದೆ ಏನ್ ಮಾಡಬೇಕು ಅನ್ನುವಂತ ಒಂದು ಆತಂಕ ಈ ಒಂದು ತಂಡದಲ್ಲಿ ಕಾಡ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲೇ ಪ್ರತ್ಯೇಕ ಸಭೆ ಸೇರಿ ಮಾತನಾಡಿದ್ದಾರೆ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಬ್ ಕೇಳಿದ್ವಿ ನಾವು ಕೂಡ ಕೇಳಿದ್ವಿ ಇಲ್ಲ ಸಭೆ ಸೇರಿದ್ದೀವಿ ಮಾತಾಡಿದ್ದೀವಿ ಆದರೆ ಇದು ಪ್ರತ್ಯೇಕ ಸಭೆ ಅಲ್ಲ ನಾವೇನು ಬಂಡಾಯ ಸಾರ್ತಾ ಇಲ್ಲ ಪಕ್ಷದ ವೇದಿಕೆಯಲ್ಲೇ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಇವರು ಹೇಳಿದ ಹೇಳೋದಷ್ಟೇ ಆದರೆ ಅವ್ರ ನಡವಳಿಕೆಗಳು ಹಂಗೆ ಕಾಣಿಸ್ತಾ ಇಲ್ಲ ಒಂದು ರೀತಿಯಲ್ಲಿ ಬಂಡಾಯವನ್ನು ವಿಜೇಂದ್ರ ಅವರ ತಂಡಕ್ಕೆ ಒಂದು ರೀತಿ ಸೆಡ್ ಹೊಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಪಿಯ ಬಂಡಾಯ ಶ್ರಮನ ಸದ್ಯಕ್ಕಂತೂ ಆಗ್ತಾ ಇಲ್ಲ ಈಗ ವಿಜೇಂದ್ರ ಅವರು ಯಾವ ಮನೋಭಾವದಲ್ಲಿದ್ದಾರೆ ಅಂದ್ರೆ ಏನೇ ಆದರೂ ಕೂಡ ಆರ್ ಎಸ್ ಎಸ್ ಅನ್ನು ನೋಡ್ಕೊತಾರೆ ಅನ್ನುವಂಥ ಮನೋಭಾವದಲ್ಲಿದ್ದಾರೆ ಹಾಗಾಗಿ ಅವರು ಕೂಡ ಆದರೆ ಇಲ್ಲಿ ರೀತಿಯಲ್ಲಿ ಪಕ್ಷದಲ್ಲಿ ಹಿಡಿತ ಸಾಧಿಸಬೇಕು ಅನ್ನುವಂತಹ ಒಂದು ವಾತಾವರಣ ಕೂಡ ಇವರು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲೇ ಹಿರಿಯ ನಾಯಕ ಉಚ್ಚಾಟಿತ ನಾಯಕ ಈಶ್ವರಪ್ಪನವರನ್ನು ಕೂಡ ಪಕ್ಷಕ್ಕೆ ಗರ್ವಾಪ್ಸಿ ಮಾಡ್ಕೊಬೇಕು ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ನಿರತರಾಗಿದ್ದಾರೆ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ ಒಂದು ಇಷ್ಟೆಲ್ಲ ಸರ್ಕಾರದ ಭ್ರಷ್ಟಾಚಾರ ಈಗ ಸಿದ್ದರಾಮಯ್ಯನವರು ಈ ರಾಜೀನಾಮೆ ಕೊಡಬೇಕನ್ನುವಂತಹ ವಾತಾವರಣ ಇಷ್ಟೆಲ್ಲ ಇದ್ರೂ ಕೂಡ ಒಗ್ಗಟ್ಟಿನ ಹೋರಾಟ ಕಂಡು ಬರ್ತಾ ಇಲ್ಲ ಬಿಜೆಪಿಯಲ್ಲೇ ಭಿನ್ನಮತೆಯ ಚಟುವಟಿಕೆಗಳು ಆರಂಭ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಬಿಜೆಪಿಯ ಹೋರಾಟಕ್ಕೂ ಕೂಡ ಹಿನ್ನಡೆ ತರುತ್ತಾ ಅನ್ನುವಂತಹ ಆತಂಕ ಕೆಲ ಬಿಜೆಪಿ ಇಷ್ಟವಂತ ನಾಯಕರಲ್ಲೂ ಕೂಡ ಮನೆ ಮಾಡಿರುವಂಥದ್ದು ಮಸೂ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ